ಅಣ್ಣ, ನಾನು ಫಸ್ಟ್ ಟೈಮು ಈ ಥರ ನೋಡಿದ್ದು. ನಮ್ಮ ಕನ್ನಡಿಗರು ಇವತ್ತು ಫುಲ್ ಕಮ್ಮಿ ಆಗ್ಬಿಟ್ಟಿದ್ದಾರಾ, ಇಲ್ಲ ಅಂದರೆ ಮನೆಯಲ್ಲಿ ಬೆಚ್ಚಗೆ ಮಲ್ಕೊಂಡಿದ್ದಾರಾ ಅನಿಸ್ಬಿಡ್ತು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಏನಣ್ಣ ನಮ್ಮ ಕನ್ನಡ ಸಿನಿಮಾಣ ಇದು, ಜನ ಸಾಗರ ನೋಡ್ತಿದ್ವಿ ನಾವು. ನಮ್ಮ ಅಪ್ಪು ಸರ್ ಇರಬೇಕಾದ್ರೆ ಎಲ್ರಿಗೂ ಹೇಳ್ತಾ ಇದ್ರು, ಮಸ್ತಾಗಿ ಸಪೋರ್ಟ್ ಮಾಡ್ರಿ ಕನ್ನಡ ಸಿನಿಮಾನ ಅಂತ. ಇವತ್ತು ಕೆಳಗಡೆ ಬಂದಾಗ ಜನನೇ ಇಲ್ಲ, ಆದರೂ ಪರವಾಗಿಲ್ಲ ಒಳಗಡೆ ಇದ್ರು, ಬಂದಿರೋ ಸ್ವಲ್ಪ ಜನದಲ್ಲಿ ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋ ಕರ್ತವ್ಯ ನಿಮ್ಮದು. ಸಿನಿಮಾನೇ ನೋಡಿರಲ್ಲ ಚೆನ್ನಾಗಿಲ್ಲ ಅಂದರೆ ಅರ್ಥನೇ ಇರಲ್ಲ. ಬಟ್ ಬಾನಾದಾರಿಯಲ್ಲಿ ನೋಡಿ ನನಗೆ ತುಂಬಾ ಇಷ್ಟ ಆಗಿದ್ದು ಏನು ಅಂದರೆ ಮಗಳ ಪ್ರೀತಿ, ಅಪ್ಪನ ಪ್ರೀತಿ. ಗಣೇಶ್ ಸರು ಇಲ್ಲಿದ್ದಾರೆ, ಬಟ್ ರಂಗಣ್ಣ ಸರು ಮೇನ್ ಅನ್ಕೊಳ್ರಿ ಇದರಲ್ಲಿ. ಅವ್ರ ಆ್ಯಕ್ಟಿಂಗು ಬೇರೆ ಲೆವೆಲ್ ತೋರಿಸಿದಾರಣ, ಅಂತ ಸೀನಿಯರ್ ಆ್ಯಕ್ಟರು ಅಣ್ಣ. ಅಣ್ಣ ಹಿಂಗೆ ಕಾಲು ಮುಗಿದ್ಬಿಟ್ಟಿದಾರಣ, ಸೈಕ್ ಆಗೋದೆ ಅನ್ಕೊಳ್ರಿ. ಅವರೆಲ್ಲಿ ಅಣ್ಣ, ನೆಕ್ಸ್ಟ್ ಲೆವೆಲ್ ಅವರು. ಬಟ್ ಸಿನಿಮಾ ಚೆನ್ನಾಗಿದೆ, ಒಂದ್ಸತಿ ಬಂದು ನೋಡ್ಬೋದು. ಸಿನಿಮಾ ಇದೆ ಸ್ಲೋ ಆಗಿ ಹೇಳ್ತೀನಿ, ಸಿನಿಮಾ ಇದೆ ಸ್ಲೋ ಆಗಿ. ಆ್ಯಕ್ಟಿಂಗ್ ಮಾಡೋರು ಮಸ್ತಾಗಿ, ನಮ್ಮ ರಂಗಣ್ಣ ರಘು ಸರ್ ಆಗಲಿ, ನಮ್ಮ ಗಣೇಶ್ ಸರ್ ಆಗಲಿ, ನಮ್ಮ ರುಕ್ಕು ರುಕ್ಕು ಮ್ಯಾಮ್, ನೀವಂತೂ ಬಿಡ್ರಿ ಬೇರೆ ಲೆವೆಲು. ನಮ್ಮ ಗಿರೀಶ್ಮ ಅವರು ತುಂಬ ಕನೆಕ್ಟ್ ಆಗಿದ್ರು, ವ್ಲಾಗಲ್ಲಿ ಮಾತಾಡ್ಕೊಂಡು ಸ್ವಲ್ಪ ಫನ್ ಇತ್ತಣ, ಚೆನ್ನಾಗಿ ತೋರಿಸಿದ್ದಾರೆ. ಫನ್ ಐಟಮ್ಸ್ ಎಲ್ಲೆಲ್ಲಿ ಬೇಕು, ನಗು ಎಲ್ಲೆಲ್ಲಿ ತರಿಸ್ಬೇಕು, ಬೇಜಾರು ಎಲ್ಲೆಲ್ಲಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಸರ್ ಗೊತ್ತಿರುತ್ತೆ, ನಾನು ಅಷ್ಟು ದೊಡ್ಡವನಲ್ಲ ಅವ್ರಿಗೆ ಹೇಳೋಕ್ಕೆ. ಬಟ್ ಆದರೂ ನಮ್ಮ ಕನ್ನಡ ಸಿನಿಮಾ ಬಂದು ನೋಡಿ ಅಂತ ನಾನು ಹೇಳ್ತೀನಿ ಗುರು. ಒಂದ್ಸತಿ ನೋಡಿ ಗುರು ಬಂದು, ಚೆನ್ನಾಗಿಲ್ಲ ಅಂದ್ರೆ ಆನೆಸ್ಟಾಗಿ ಹೇಳ್ರಿ ಅಣ್ಣ. ಸಾಂಗ್ಸು ಅಣ್ಣ ಪರವಾಗಿಲ್ಲ ಅಣ್ಣ, ಓಕೆ ಓಕೆ. ನಾನಾ ಅಣ್ಣ, ನಾನು ಆ್ಯಕ್ಚುಲಿ ಅಣ್ಣ ಮಾಡ್ತಿದ್ದೆ ಅಣ್ಣ, ತುಂಬ ಜನ ಮಾಡ್ತಿದ್ದೆ ಅಂದರೆ ಒಂದ್ ಸೈಡ್ ಅಷ್ಟೇ. ಓ ಕ್ರಶ್ಶು ನೋಡಿದ್ರೆ ಸಕ್ಕದಾಗಿದ್ದಾಳೆ ಅನ್ಕೊಂಡು ಒಂದ್ ಸೈಡ್ ಲವ್ ಮಾಡ್ಕೊಂಡು. ಲವ್ ಮಾಡೋರು ಈ ಮೂವಿ ನೋಡ್ಬೋದು. ಏನಕ್ಕೆ ಅಂದರೆ ಈಗಿನ ಯೂತ್ಸಲ್ಲಿ ಕಲಿಯುಗದಲ್ಲಿ ಪ್ರೆಸೆಂಟಲ್ಲಿ ಒಂದು ಹುಡುಗಿ ಇಲ್ಲ ಅಂದರೆ ಇನ್ನೊಂದು ಹುಡುಗಿ, ಇವಳು ಕಾಲ್ ಮಾಡಿಲ್ಲ ಅಂದರೆ ಇನ್ನೊಬ್ಳು. ಇಲ್ಲಿ ಸೀನು ಬೇರೆ ಥರ ಇದೆ, ಒಂದು ಫೋನಿಂದ ಒಂದು ಜೀವ ಹೋಗುತ್ತೆ ಅಂತ ಇವ್ರು ತೋರಿಸಿದ್ರು. ಅದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗ ಬರುತ್ತೆ ಏನಕ್ಕೆ ಅಂತ. ಇಷ್ಟ ಆಗಿರೋ ಸೀನ್ ಯಾವುದು ಅಣ್ಣ? ನಂಗೆ ತುಂಬ ಇಷ್ಟ ಆಗಿರೋ ಸೀನು ರಂಗಣ್ಣ ರಘು ಸರು ಸ್ವಿಮ್ಮಿಂಗ್ ಫೂಲ್ ಹತ್ರ ಮಗಳಿಗೆ, ಅಮ್ಮ ಆ್ಯಪಲ್ ತಂದಿದ್ದೀನಿ, ಸ್ನ್ಯಾಕ್ಸ್ ತಂದಿದ್ದೀನಿ, ಟೈಮ್ ಟೈಮ್ಗೆ ತಿನ್ನಬೇಕು, ಆ ಲವ್ವಿಂದ ಹೇಳಿದ್ರಲ್ಲ ಅಣ್ಣ, ಅದೇ ಅಣ್ಣ ಅಪ್ಪನ ಪ್ರೀತಿ. ಸಿನಿಮಾ ಗೆದ್ಬಿಡ್ತಣ, ಸೋತಿದೆ ಅಂತ ಯಾವ ನನ್ನ ಮಗ ಹೇಳಲಿ, ನಾನು ಕೇರ್ ಮಾಡಲ್ಲ, ನಾನೇ ಹೇಳ್ತೀನಿ ನಾನು ಕೇರ್ ಮಾಡಲ್ಲ. ಅಪ್ಪನ ಪ್ರೀತಿ ಗೆಲ್ತು ಅಲ್ಲಿ. ಅಪ್ಪನ ಪ್ರೀತಿ ನೋಡಬೇಕು ಅಂದರೆ ಬಾನಾದಾರಿಯಲ್ಲಿ ನೀವು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೀರಿಯಸ್ ಆಗೋಣ, ಅಪ್ಪನ ಪ್ರೀತಿಯಲ್ಲಿ ನಮ್ಮ ಪ್ರೀತಮ್ ಗುಬ್ಬಿ ಸರು ಗೆದ್ಬಿಟ್ರು. ಸಿನಿಮಾ ಸ್ಲೋ ಆಗಿದೆ, ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಅದನ್ನು ಬಿಟ್ಟಿದ್ದು ನೋಡು ಅನ್ನೋದು ಬೇಡ ಅನ್ನೋದು ನಿಮಗೆ ಬಿಟ್ಟಿದ್ದು.